ಜಮಖಂಡಿ ಜಿಲ್ಲಾ ಹೋರಾಟ ಸಮಿತಿಯವರೊಂದಿಗೆ ಅಂಗಡಿ ಮಾಲೀಕರು ಸಂಘ ಹಾಗೂ ಶಾಲಾ ಕಾಲೇಜಿನ ಮಕ್ಕಳು, ಪತ್ರಕರ್ತರ ಸಂಘ, ವಕೀಲರ ಸಂಘ, ಜಮಖಂಡಿ ಹಮಾಲರ ಸಂಘ, ರೈತರು, ವ್ಯಾಪಾರಸ್ಥರು, ಕಾರ್ಮಿಕರು, ಸಾರ್ವಜನಿಕರು, ಪ್ರಗತಿಪರ ಚಿಂತಕರು, ಸ್ವಾಮೀಜಿಗಳು, ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳು ಭಾಗವಹಿಸಿದ್ರು. ಓಲೆಮಠದ ಡಾಕ್ಟರ್ ಚನ್ನಬಸವ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಮಠಾಧೀಶರು, ಜನಪ್ರತಿನಿಧಿಗಳು, ಹೋರಾಟಗಾರರ ನೇತೃತ್ವದಲ್ಲಿ ಶಾಂತಿಯುತ ಪಾದಯಾತ್ರೆ ಮೂಲಕ ಬಂದ್ ನಡೆಸಲಾಯಿತು. ಎಜಿ ದೇಸಾಯಿ ಸರ್ಕಲ್ಗೆ ಬಂದು ತಹಶೀಲ್ದಾರ್ ಪ್ರಶಾಂತ್ ಚನ್ನಗುಂಡ ಅವರಿಗೆ ಮನವಿಯನ್ನು ಸಲ್ಲಿಸಿದ್ರು. ನಾಳೆ ಜಿಲ್ಲೆಗೆ ಆಗಮಿಸುತ್ತಿರುವಂತಹ ಮುಖ್ಯಮಂತ್ರಿಗಳಿಗೆ ಮನವಿ ನೀಡಲು ಹೋರಾಟ ಸಮಿತಿ ನಿರ್ಧರಿಸಿತ್ತು. ಮುಂಜಾಗ್ರತಾ ಕ್ರಮವಾಗಿ ಬಸ್ ಸಂಚಾರ ಬಂದ್ ಮಾಡಲಾಗಿತ್ತು ಹಾಗೂ ಬಂದ್ ಕರೆಯ ಮೇರೆಗೆ ಮುಧೋಳರ ಬಕವಿ, ಬನಹಟ್ಟಿ, ತೆರದಾಳ, ಸಾವಳಗಿ ಈ ನಾಲ್ಕು ನಗರಗಳಿಂದ ಸಾರ್ವಜನಿಕರು ಆಗಮಿಸಿ ಬಂದ್ ಅನ್ನ ಯಶಸ್ವಿಗೊಳಿಸಿದ್ರು. ಈ ಜಮಖಂಡಿಯನ್ನ ಆದಷ್ಟು ಬೇಗನೆ ನಾವು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದ್ರೆ ಬಹಳಷ್ಟು ಸಂತೋಷ ಆಗುತ್ತೆ. ಜಿಲ್ಲೆಯಲ್ಲಿ ಏನು ಬೇಕಾಗುತ್ತೆ ಸೌಲಭ್ಯಗಳು ಕೂಡ ಈಗಾಗಲೇ ಜಮಖಂಡಿಯಲ್ಲಿ ಆದಷ್ಟು ಬೇಗನೆ ಹೆಚ್ಚಿಕೊಂಡು ಈ ಜಮಖಂಡಿಯನ್ನ ತಾವೆಲ್ಲ ಉಳ್ಕೊಂಡು ಜಿಲ್ಲೆಯನ್ನು ಮಾಡಬೇಕಾಗಿ ನಮ್ಮ ಜಮಖಂಡಿಯ ನಾಗರಿಕ ಪರವಾಗಿ ನಮ್ಮ ಘೋಷಣೆ ಇದೆ. ಅಷ್ಟು ಬೇಗ ಜನರಿಗೆ ಜಿಲ್ಲೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು 30 ಕಿಲೋಮೀಟರ್ ಒಳಗಡೆ ನಮಗೆ ಸಿಗ್ತಾವೆ. ಇಲ್ಲಿಕಂದ್ರೆ ಮಧ್ಯಮ ವರ್ಗದವರು, ಬಡವರು ಬಾಗಲಕೋಟೆಗೆ ಹೋಗಿ ಜಿಲ್ಲೆಯಿಂದ ಸೌಲಭ್ಯಗಳನ್ನು ಪಡೆಯೋದ್ರಿಂದ ವಂಚಿತರಾಗ್ತ ಮತ್ತು ಈಗ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಇದೆ ನಮ್ಮ ಜಮಖಂಡಿಯಲ್ಲಿ. ಮತ್ತು ಬಹು ದಿನಗಳ ಬೇಡಿಕೆ ಐತಿ. ಇಲ್ಲಿ ಸಂಸ್ಥಾನ ವಿಲೀನ ಆಗೋ ಟೈಮ್ನಲ್ಲಿ ಸಹ ಇದನ್ನ ಜಿಲ್ಲೆ ಆಗಬೇಕಂತೇಳಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪಟ್ಟಣ ಸರ್ಕಾರವರು ಇದನ್ನ ದೇಶದಲ್ಲಿ ವಿಲೀನಗೊಳಿಸ್ಯಾರ. ಯಾವ ರೀತಿ ಬೆಳಗಾವಿಗೆ ಯಾವ್ಯಾವ ಕೊನೆ ಹಳ್ಳಿಗಳದಾವ ತೊಂದರೆ ಅವಕ್ಕೆ ಆಗ್ಬೋದು, ಯಾವ ರೀತಿ ಅಥಣಿ ಕೂಡಿಸ್ಬೇಕು, ಬಿಳಿ ಕೂಡಿಸ್ಬೇಕು ಅನ್ನುವಂಥದ್ದರ ಪ್ರಜ್ಞೆ ನಮ್ಮ ತಾತ ಸಾಹೇಬರಿಗಿದ್ದರಿಂದ ಒಂದು ರೀತಿ PhD ಪ್ರಬಂಧ ಅನ್ನೋ ರೀತಿಯಲ್ಲಿ ರಚನೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಯಡಿಯೂರಪ್ಪನವರು ಇದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಜಿಲ್ಲಾ ಘೋಷಣೆ ಮಾಡಿದಾಗಲೇ ನಮ್ಮ ಜನಕ್ಕೆ ಶಾಂತಿ ಸಂತೋಷ. ಸೌದಿ ಅವ್ರ ಕಡೆ ಹೋಗಿದ್ದೆವು, ಆನಂದ್ ನ್ಯಾಮಗೌಡ ಅವ್ರ ಕಡೆ ಹೋಗಿದ್ದೆವು, ಮತ್ತು ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ ಅವ್ರ ಕಡೆ, GS ನ್ಯಾಮಗೌಡ ಅವ್ರ ಕಡೆ ಹೊಟ್ಟೆ ನಾವೆಲ್ಲ ಮನವಿ ಕೊಟ್ಟು ಬಂದಿದ್ದು. ಅವರು ಕೂಡ ಹೇಳಿದರು ನಾಳೆ ಬಾಗಲಕೋಟೆಯಲ್ಲಿ ಯಡಿಯೂರಪ್ಪನವ್ರು ಬರ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರು ಬರ್ತಾರೆ, ಅಲ್ಲಿ ಹೋರಾಟ ಸಮಿತಿಯ ನೇತೃತ್ವವನ್ನು ವಹಿಸಿದ ಸರ್ವ ಮಠಾಧೀಶರು ಹಾಗೂ ಗಣ್ಯಾಧಿಗಣ್ಯರು, ಜಾತ್ಯಾತೀತ ಪಕ್ಷಾತೀತ ಎಲ್ಲ ಗಣ್ಯರು ಕೂಡ ನಾವು ಹೋಗ್ಕೊಂಡು ಯಡಿಯೂರಪ್ಪನವರಿಗೆ ಒಂದು ಮನವಿಯನ್ನು ಕೊಡ್ತೀವಿ. ಮನವಿ ಕೊಡೋದು ಅಷ್ಟೇ ಅಲ್ಲ, ಅವ್ರ ಮುಂದೆ ನಾವು ಹೇಳ್ತೀವಿ 1998 ಹೊಸ ಜಿಲ್ಲಾ ರಚನೆ ಏನಾಗಿದೆ ಆ ಸಮಯದಲ್ಲಿ ನಮ್ಮ ಜಮಖಂಡಿ ಜಿಲ್ಲೆಯು ಜಮಖಂಡಿ ಜಿಲ್ಲೆ ಆಗುವುದು ವಂಚಿತ ಆಯಿತು. ಆಶ್ಚರ್ಯ ಪಡುವಂಥದ್ದು ಕರ್ನಾಟಕಕ್ಕೆ ಕಿರೀಟ ಅದು ಉತ್ತರ ಕರ್ನಾಟಕ ಅನ್ನೋದನ್ನು ಎಲ್ಲರೂ ಗಮನಿಸಬೇಕು. ಹಾಗೆ ಹಳ್ಳಿಗಳು ಅಭಿವೃದ್ಧಿಯಾದರೆ ನನ್ನ ದೇಶ ಅಭಿವೃದ್ಧಿ ಆಗ್ತದನೋ ಹಾಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆದರೆ ಮಾತ್ರ ಸಂಪೂರ್ಣ ಕರ್ನಾಟಕ ಅಭಿವೃದ್ಧಿ ಆಗಬಹುದು. ಆದ್ದರಿಂದ ಸರ್ಕಾರಗಳು ಇತ್ತ ಕಡೆ ಗಮನ ಕೊಟ್ಟು ಹಿಂದೆ ಉಳಿದಿರತಕ್ಕಂಥ ಈ ಪ್ರದೇಶಗಳನ್ನು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಿದರೆ ಮಾತ್ರ ಸಂಪೂರ್ಣವಾದ ಕರ್ನಾಟಕ ಮತ್ತೆ ಮತ್ತೆ ಬೆಳಗುತ್ತದೆ ಅನ್ನೋ ಅನಿಸಿಕೆ ನಮ್ಮ ಅಭಿಪ್ರಾಯ. ರಾಜಕೀಯರು ಯಾವ ಮತಭೇದ ಇಲ್ಲದೇ, ಯಾವ ರಾಜಕೀಯ ಆಗಲಿ ಜಾತೀಯತೆ ಆಗಲಿ ಎಲ್ಲವೂ ಕೂಡ ಒಗ್ಗಟ್ಟಿನಿಂದ ಜಮಖಂಡಿ ಜಿಲ್ಲಾ ಆಗಬೇಕಂತೇಳಿ ಎಲ್ಲರೂ ಹೋರಾಡ್ತಾ ಇದ್ದಾರೆ.